Health Minister Dr. Sudhakar visited Karwar today. He inspected ongoing work of Super Speciality Hospital here. He revealed developments in health in the state. ಅದೇ ಸತ್ಯಂ ಅನ್ನುವಂಥ ಸಂಸ್ಥೆ ಅವರೆಲ್ಲ ಸಿ ಎಸ್ ಆರ್ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಈಗ ಅದು 16 ವರ್ಷಗಳಾಗಿದೆ. ಅವರು ಆರ್ಥಿಕವಾಗಿ ದಿವಾಳಿ ಆಗಿದ್ದಂತೆ ಸತ್ಯಂ ಅವರು ಮತ್ತೆ ಬೇರೆ ಒಂದು ಸಂಸ್ಥೆಗೆ ಅವರು ವಹಿಸ್ಕೊಟ್ಟಿದ್ದಾರೆ. ಸತ್ಯಂ ಇರೋರು ಕೂಡ ಚೆನ್ನಾಗಿ ಹೊಂದಿದ್ರು. ಅದಾದ ಮೇಲೆ ಜಿ ವಿ ಪಿ ಅಂತ ಏನು ಕಂಪ್ನಿ ಅವರು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಅವರು ಕೂಡ ಚೆನ್ನಾಗಿ ಮಾಡಿದ್ರು. ಇತ್ತೀಚಿನ ವರ್ಷಗಳಲ್ಲಿ 4-5 ವರ್ಷಗಳಿಂದ ಸೇವೆ ನಾವು ನಿರೀಕ್ಷೆ ಮಾಡಿದಷ್ಟು ಸಮರ್ಪಕವಾಗಿಲ್ಲ. ಅದಕ್ಕೋಸ್ಕರ ನಮಗೆ ಸರ್ಕಾರ ಬಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಒಂದು ಕೆಲವು ಸೇವೆಗಳನ್ನು ಉತ್ಕೃಷ್ಟವಾಗಿ ನಾವು ಸೇವೆಗಳನ್ನು ಒದಗಿಸಬೇಕು ರಾಜ್ಯದ ಜನರು ಪಡೆದಿರುತ್ತೇವೆ. ಅದಕ್ಕೋಸ್ಕರ ನಾವು ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಆ ಎಲ್ಲ ಒಂದು ಅಂಶಗಳನ್ನು ಒಳಪಡಿಸಿ ಅದಕ್ಕೆ ಬೇಕಾದಂಥ ತಾಂತ್ರಿಕ ಸಲಹಾಸಿದ್ದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಇಸ್ರೋ, ಈ ಥರದ ಎಲ್ಲ ನಿರ್ದೇಶಕರುಗಳನ್ನು ಒಳಗೊಂಡಂಥ ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ನೇಮಕ ಮಾಡಿದ್ದೀವಿ. ಅಂದರೆ ಯಾವ ರೀತಿಯ ಒಂದು ವ್ಯವಸ್ಥೆ ಇರಬೇಕು, ಯಾವ ರೀತಿ ಸೇವೆ ಇರಬೇಕು ರಾಜ್ಯದಲ್ಲಿ, ಅದಕ್ಕೆ ಅವರು ವಿವರವಾಗಿರ್ತಕ್ಕಂಥ ಒಂದು ವರದಿಯನ್ನು ಕೊಡ್ತೀವಿ. ಆ ವರದಿ ಆಧಾರಿತವಾಗಿ ಇವತ್ತು ಟೆಂಡರನ್ನು ಕರೆದಿದ್ದೀವಿ. ಆ ಟೆಂಡರ್ ಕಮಿಟಿಯಲ್ಲಿ ಕೂಡ ನಮ್ಮ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಒಂದು 5-6 ಡಿಪಾರ್ಟ್ಮೆಂಟಿನ ಪ್ರಧಾನ ಕಾರ್ಯದರ್ಶಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಕೂಡ ಅದನ್ನು ಮಾಡಿ. ಹಾಗಾಗಿ ಇದನ್ನು ಅತ್ಯಂತ ಪಾರದರ್ಶಕವಾಗಿ, ತಾಂತ್ರಿಕವಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಈ ಟೆಂಡರ್ ಹೊರಗಡೆ ಬರುತ್ತೆ. ಇದು ಬಂದ ಮೇಲೆ ಭರವಸೆ ಕೊಡ್ತೇನೆ, ಇಡೀ ದೇಶದಲ್ಲಿ ಒಂದು ಮಾದರಿ ತುರ್ತು ಆಂಬ್ಯುಲೆನ್ಸ್ ಸೇವೆಗಳು ಕರ್ನಾಟಕದಲ್ಲಿ ಪ್ರಾರಂಭ ಸರ್. ಇನ್ನು ಅದರದ್ದೆಲ್ಲ ಕೂಡ ತಾತ್ಕಾಲಿಕವಾದಂಥ ವೇತನಗಳನ್ನು ಕಳೆದ 2 ತಿಂಗಳು ಸರ್ಕಾರ ಜಿ ವಿ ಅಧ್ಯಕ್ಷರ ಸಭೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅವರಿಗೆ ನಾವು ಹಣವನ್ನು ಪಾವತಿ ಮಾಡಿದ್ದೇವೆ. ಈಗಾಗಲೇ ನಮ್ಮ ಆಯುಕ್ತರು ಅವರನ್ನು ಮತ್ತು ಸಂಸ್ಥೆಯವರನ್ನು ಇಬ್ಬರನ್ನು ಕರೆದು ಸಿಬ್ಬಂದಿ ಡೆಲಿಗೇಷನ್ ಕೂಡ ಕರೆದು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಒಂದು ವಾರದಿಂದ ಅವರೆಲ್ಲ ವೇತನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಮ್ಯಾಕ್ಸಿಮಮ್ ಇನ್ನು 1.5-2 ತಿಂಗಳು ಹೊಸ ಸರ್ವಿಸ್ ಪ್ರೊವೈಡರ್ಸ್ ಬರ್ತಾರೆ. ಅಲ್ಲಿವರೆಗೂ ಯಾವುದೇ ಒಂದು ಸೇವೆಗಳಿಗೆ ಯಾವುದೇ ರೀತಿಯಲ್ಲಿ ಅಡಚಣೆ ಆಗದೆ ನಿರಂತರವಾಗಿ ಜನರಿಗೆ ಸೇವೆಯನ್ನು ಒದಗಿಸುವಂಥದ್ದು ಸರ್ಕಾರಿ ಸರ್ಕಾರದ ಬಂದ. ಸರ್, ಈಗ ಕಾರವಾರ ಮೆಡಿಕಲ್ ಕಾಲೇಜ್ ಎಲ್ಲ ಕರೆಕ್ಟಾಗಿ ಮಾಪ್ ಮಾಡಿಸಿದ ಕಾರ್ಡ್ಸ್ ಅಲ್ಮೆರಾ ಇಷ್ಟು ಇಟ್ಟು 3 ದಿನ ಅಷ್ಟು ಮೂರು ಇದ್ದಾಗ ಅಡ್ಜಸ್ಟ್ ಇಬ್ಬರದ್ದು ಎಷ್ಟೇ